ಲಾರ್ಡ್ಸ್ ನಲ್ಲಿ ನಡೆದಂತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಂದ್ಯವನ್ನ ಸದ್ಯಕ್ಕಂತೂ ಯಾವುದೇ ಕ್ರಿಕೆಟ್ ಅಭಿಮಾನಿ ಮರೆಯೋದಿಲ್ಲ. ಅದರಲ್ಲೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇದು ಒಂದು ಮರೆಯಲಾಗದಂತ ಪಂದ್ಯ. ಈ ಪಂದ್ಯ ಮರೆಯಲಾಗದ ಪಂದ್ಯ ಆಗೋದಕ್ಕೆ ಈ ಪಂದ್ಯದ 5ನೇ ದಿನನೇ ಕಾರಣ. 5ನೇ ದಿನದಂದು ನಮ್ಮ ಟೀಮ್ ಇಂಡಿಯಾ ಹುಡುಗರು ತೋರಿಸಿದಂತ ಅಗ್ರೆಷನ್ ಹಾಗೂ ಪ್ಯಾಷನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಆದರೆ ಈ ಪಂದ್ಯ ಇಷ್ಟೊಂದು ಅಗ್ರೆಸಿವ್ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಜೇಮ್ಸ್ ಆ್ಯಂಡರ್ಸನ್. ಹೌದು, ಇಂಗ್ಲೆಂಡ್ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡ್ತಿರುವಾಗ ಕೊನೆ ವಿಕೆಟ್ ಬ್ಯಾಟಿಂಗ್ ಮಾಡೋದಕ್ಕೆ ಜೇಮ್ಸ್ ಆ್ಯಂಡರ್ಸನ್ ಬಂದಿರ್ತಾರೆ. ಆಗ 3ನೇ ದಿಂದಾಟದ ಕೊನೆಯಲ್ಲಿ ಬೇಗನೆ ವಿಕೆಟ್ ತೆಗೆಯೋದಕ್ಕೆ ಅಂತ ಜಸ್ಪ್ರೀತ್ ಬುಮ್ರಾ ಒಂದೇ ಒಂದು ಓವರ್ನಲ್ಲಿ ಕಂಟಿನ್ಯೂಸ್ ಆಗಿ ಕೆಲವು ಶಾರ್ಟ್ ಬಾಲ್ಗಳನ್ನ ಜೇಮ್ಸ್ ಆ್ಯಂಡರ್ಸನ್ಗೆ ಹಾಕ್ತಾರೆ. ಇದು ಆ್ಯಂಡರ್ಸನ್ಗೆ ಸಿಕ್ಕಾಪಟ್ಟೆ ಕೋಪವನ್ನ ತರುತ್ತೆ. ಕೊನೆ ಬಾಲ್ನಲ್ಲಿ ಆ್ಯಂಡರ್ಸನ್ ಔಟ್ ಆದ್ಮೇಲೆ ವಾಪಸ್ ಪೆವಿಲಿಯನ್ಗೆ ಹೋಗುವಾಗ ಬುಮ್ರಾಗೆ ಏನೋ ಹೇಳ್ತಾರೆ. ಇಲ್ಲಿಂದ ಶುರುವಾದಂತ ಅಗ್ರೆಷನ್ ಪಂದ್ಯ ಮುಗಿಯೋವರೆಗೂ ಇತ್ತು. ಇನ್ನು ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಕೂಡ ಜೇಮ್ಸ್ ಆ್ಯಂಡರ್ಸನ್ ಹಾಗೂ ಉಳಿದ ಆಟಗಾರರ ಮೇಲೆ ತಿರುಗಿ ಬಿದ್ದಿದ್ರು. ಇನ್ನು ಬುಮ್ರಾ ಅವರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತ ಸಾಮಾನ್ಯವಾಗಿಯೇ ಬುಮ್ರಾ ಬ್ಯಾಟಿಂಗ್ ಬಂದಾಗ ಜೇಮ್ಸ್ ಆ್ಯಂಡರ್ಸನ್ ಕೂಡ ಇದೇ ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ನೇರವಾಗಿ ಅಟ್ಯಾಕ್ ಮಾಡಿದಂತ ಜೇಮ್ಸ್ ಆ್ಯಂಡರ್ಸನ್ ಆಲಿ ರಾಬಿನ್ಸನ್ ಹಾಗೂ ಮಾರ್ಕ್ ವುಡ್ ಕೈಲಿ ಶಾರ್ಟ್ ಬಾಲ್ ಗಳನ್ನ ಹಾಕ್ಸ್ತಾರೆ. ಆದ್ರೆ ನಮ್ಮ ಬುಮ್ರಾ ಯಾವುದಕ್ಕೂ ಕೂಡ ಅಂಜದೆ ಅದ್ಭುತವಾಗಿ ಬ್ಯಾಟಿಂಗ್ ಆಡಿ ನಾಟ್ ಔಟ್ ಆಗಿ ಉಳಿದು 34 ರನ್ ಅನ್ನ ಕೂಡ ಗಳಿಸ್ತಾರೆ. ಇದು ಇಂಗ್ಲೆಂಡ್ಗೆ ಮತ್ತಷ್ಟು ಕೋಪವನ್ನ ಬರೆಸುತ್ತೆ. ಇನ್ನು ಬುಮ್ರಾ ಬ್ಯಾಟಿಂಗ್ ಆಡುವಾಗ ಕೀಪಿಂಗ್ ಮಾಡ್ತಿದ್ದಂಥ ಜಾಸ್ ಬಟ್ಲರ್ ಕೂಡ ಬುಮ್ರಾ ಮೇಲೆ ಸ್ಲೆಡ್ಜಿಂಗ್ ಮಾಡೋದಕ್ಕೆ ಬರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಬುಮ್ರಾ ಅವರು ಆ್ಯಂಡರ್ಸನ್ಗೆ ಹೇಳಿದಂಥ ಒಂದು ಮಾತು ಈಗ ಎಲ್ಲ ಕಡೆ ಬೆಳಕಿಗೆ ಬಂದಿದೆ. ಬುಮ್ರಾ ನಾನ್ ಸ್ಟ್ರೈಕರಲ್ಲಿದ್ದಾಗ ಜೇಮ್ಸ್ ಆ್ಯಂಡರ್ಸನ್ ಬೌಲಿಂಗ್ ಮಾಡ್ತಿದ್ದಾಗ ಬುಮ್ರಾ ಅವರು ಜೇಮ್ಸ್ ಆ್ಯಂಡರ್ಸನ್ ಅವರ ವಯಸ್ಸು ಹಾಗೂ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಟು ಅವ್ರಿಗೆ ಉರಿಸಿದ್ದಾರೆ. 160 ಮ್ಯಾಚಸ್ ಆ್ಯಂಡ್ ಕ್ರೈಯಿಂಗ್ ಬೌಲ್ ಸ್ಲೋ ಅಂತ ಬುಮ್ರಾ ಹೇಳಿರೋದು ಇದೀಗ ಬೆಳಕಿಗೆ ಬಂದಿದೆ. ಅಂದ್ರೆ 160 ಟೆಸ್ಟ್ ಮ್ಯಾಚ್ಗಳನ್ನ ಆಡಿ ಈಗಲೂ ಕೂಡ ಮಕ್ಕಳಂತೆ ಅಳ್ತಿಯಲ್ಲ, ಸ್ವಲ್ಪ ನಿಧಾನಕ್ಕೆ ಬೌಲಿಂಗ್ ಮಾಡುವಂತ ಜಸ್ಪ್ರೀತ್ ಬುಮ್ರಾ ಅವರು ಆ್ಯಂಡರ್ಸನ್ಗೆ ಹೇಳಿರುವಂತ ಮಾತು ಈಗ ಎಲ್ಲೆಡೆ ವೈರಲ್ ಆಗಿದೆ. ಜಸ್ಪ್ರೀತ್ ಬುಮ್ರಾ ಅವರನ್ನ ಟಾರ್ಗೆಟ್ ಮಾಡಿದ್ದಕ್ಕಾಗಿಯೇ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 4ನೇ ಇನ್ನಿಂಗ್ಸ್ನಲ್ಲಿ ತಿರುಗಿ ಬಿದ್ದಿದ್ದು. ಇನ್ನು ಇದ್ರ ಬಗ್ಗೆನೇ KL ರಾಹುಲ್, ನೀವು ನಮ್ಮ ಒಬ್ಬ ಆಟಗಾರನ ಮೇಲೆ ಬಂದ್ರೆ ನಮ್ಮ 11 ಆಟಗಾರರು ಕೂಡ ನಿಮ್ಮ ವಿರುದ್ಧ ತಿರುಗಿ ಬೀಳ್ತೀವಿ ಅಂತ ಹೇಳಿದ್ರು.